ಕೃಷ್ಣಾ ನದಿ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗಗಳು ತಾಂಡವಾಡುತ್ತಿದ್ದರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಘಟನೆ ಅಥಣಿ ತಾಲೂಕಿನ ರಡ್ಡೆರಟ್ಟಿ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣಾ ನದಿ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಸದ್ಯ ಸಾಂಕ್ರಾಮಿಕ ಕಾಯಿಲೆಗಳು ತಾಂಡವಾಡುತ್ತಿದ್ದರೂ ಕೂಡ ಆರೋಗ್ಯ ಇಲಾಖೆಯ ಬೇಜವಾಬ್ದಾರಿತನದಿಂದ ಸದ್ಯ ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಘಟನೆ ಅಥಣಿ ತಾಲೂಕಿನ ರಡ್ಡೆರಟ್ಟಿ ಗ್ರಾಮದಲ್ಲಿ ನಡೆದಿದೆ. ರಡ್ಡೆರಟ್ಟಿ ಗ್ರಾಮದಲ್ಲಿ ಇರುವ ಎಸ್ಟಿ ಕಾಲೋನಿಯಲ್ಲಿ ಸದ್ಯ 10ಕ್ಕೂ ಹೆಚ್ಚು ಜನರಿಗೆ ಡೆಂಗು ಜ್ವರ ಬಂದಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಹಲವು ಜನರು ಜೀವ ಭಯದಿಂದ ಊರು ತೊರೆಯುವ ಸ್ಥಿತಿ ನಿರ್ಮಾಣವಾಗಿದ್ದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಸುಳಿಯದೆ ಧೈರ್ಯವನ್ನು ಹೇಳದೆ ಗ್ರಾಮದಲ್ಲಿ ಔಷಧಿ ಸಿಂಪಡಣೆಗೆ ಒತ್ತು ಕೊಡದೆ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಧಿಕಾರಿಗಳ ಅಸಡ್ಡೆಯಿಂದಾಗಿ ರಡ್ಡೆರಟ್ಟಿ ಗ್ರಾಮದ ಸೂರಜ್ ನಡುವಿನ್ಮಣಿ, ಶ್ರವಣ್ ನಾಯ್ಕ್, ಅಂಜನಾ ಜನ್ವಾಡ್ ಸೇರಿದಂತೆ ಒಂದೇ ಗ್ರಾಮದ 10ಕ್ಕೂ ಹೆಚ್ಚು ಜನ ಡೆಂಗು ಬಾಧಿತರಾಗಿದ್ದಾರೆ. ಆದರೆ ಅಥಣಿ ತಾಲೂಕು ವೈದ್ಯಾಧಿಕಾರಿಗಳು ವಿಷಯ ತಿಳಿದರೂ ಕೂಡ ಗ್ರಾಮಕ್ಕೆ ಭೇಟಿ ನೀಡದೆ ಡೆಂಗು ಆಗಿರುವ ವಿಷಯವನ್ನೇ ಅಲ್ಲಗಳೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಡ್ಡೆರಟ್ಟಿ ಗ್ರಾಮದಲ್ಲಿ 4,000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಸ್ವಚ್ಛತೆ ಇಲ್ಲದ ಕಾರಣ ಸದ್ಯ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಈ ಬಗ್ಗೆ ಹಲವು ಬಾರಿ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಪ್ರತಿ ಬಾರಿ ಉಡಾಫೆಯ ಉತ್ತರ ಕೊಟ್ಟು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮುಂದೆ ಇನ್ನೊಂದು ಏನಾಗೈತೆ ರೀ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡಿಲ್ಲ ರೀ. ಇಲ್ಲಿ ಆಶಾ ಕಾರ್ಯಕರ್ತನ ಬಿಟ್ಟರೆ ಮತ್ತಾರು ವಿಸಿಟ್ ಕೊಟ್ಟಿಲ್ಲ ರೀ. ಆಶಾ ಕಾರ್ಯಕರ್ತರು ಅಷ್ಟೇ ವಿಸಿಟ್ ಕೊಟ್ಟಾರ ರೀ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರೀ, ಡಾಕ್ಟರ್ಗಳಾಗಲಿ ಯಾರು ಬಂದು ವಿಸಿಟ್ ಕೊಟ್ಟಿಲ್ಲ ರೀ. ಪಂಚಾಯತ್ ಅವ್ರು ಸಂಬಂಧಪಟ್ಟ ಪಂಚಾಯತ್ ಅವ್ರು ಕೊಟ್ಟಿಲ್ಲ ರೀ. ಅದಕ್ಕೆ ಪೌಡ್ರ್ ಉಗಿಯುವಂಥ ವ್ಯವಸ್ಥೆ ಮಾಡಿಲ್ಲ ರೀ. ಪ್ರತಿಯೊಂದು ಕಡೆ ಎಲ್ಲ ಗಲೀಜು ನಿಂತೈತೆ ರೀ, ನೀರು ನಿಂತೈತೆ ರೀ. ಈಗ ಮನವಿ ಅದು ಕೊಟ್ಟಿರಿ, ಮನವಿಗೆ ಪಂಚಾಯತ್ಗೂ ಕೊಟ್ಟೈತೆ ರೀ. ಮುಂದೆ ಇವ್ರಿಗೆ ಆಶಾ ಕಾರ್ಯಕರ್ತವ್ರಿಗೆ ಅವ್ರಿಗೆ ಹೇಳೈತೆ ರೀ, ಅವ್ರ ಮನೆ ಬಂದು ವಿಸಿಟ್ ಮಾಡ್ಯಾರ ರೀ. ಆರೋಗ್ಯ ಇಲಾಖೆ ಅವ್ರು ಯಾರು ಬಂದು ಸ್ಪಂದನೆ ಮಾಡಿಲ್ಲ ರೀ. ಈಗ ಒಂದು 10 ಜನಕ್ಕರೇ ಆಗೈತೆ ರೀ, 10 ಜನಕ್ಕೆ ಆಗೈತೆ ರೀ. ಒಂದು 10 ದಿವಸ ಎಲ್ಲ ಅಡ್ಮಿಟ್ ಇದ್ದು ಕೇಸ್ ಕೊಡ್ರಿ, ಇವೆಲ್ಲ ಇನ್ನೂ ಹೆಚ್ಚು ಆಗುವಂಥ ಚಾನ್ಸಸ್ ಅದಾವ ರೀ. ಈಗ ಆರೋಗ್ಯ ಇಲಾಖೆ ಸರ್ ರಿಪೋರ್ಟ್ ಬಂದಾವೇನ್ರಿ? ಏನಂತ ಬಂದು ರಿಪೋರ್ಟ್ ಅದಾವ ಸರ್, ಪಾಸಿಟಿವ್ 1 ರಿಪೋರ್ಟ್ ಅದಾವ್ರಿ. ಡೆಂಗ್ಯೂ ಪಾಸಿಟಿವ್ 1 ರಿಪೋರ್ಟ್ ಅದಾವ್ರಿ. ಒಂದೊಂದು ಪೇಷಂಟ್ 7 ವರ್ಷದ ಮಗು ರೀ. ನಾನು ಪ್ರೆಸೆಂಟ್ ನನ್ನ ಮಗ ರೀ, 7 ವರ್ಷದ ಮಗ ರೀ. ಅವ 10 ದಿವಸ ಗೌರೀಶ್ ಪಟೇಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದಾನ್ರಿ ಅವ. ಅಂದ್ರೆ ಅಧಿಕಾರಿಗಳು ಮುಚ್ಚಿಡತ್ತಾರ ಡೆಂಗ್ಯೂ ಆಗಿದ್ದು? ಮುಚ್ಚಿಡತ್ತಾರ ಸರ್, ಅಧಿಕಾರಿಗಳು ಮುಚ್ಚಿಡತ್ತಾರ ರೀ. ಆಶಾ ಕಾರ್ಯಕರ್ತರು ಒಂದು ಸಲ ಮನೆಗೆ ಬಂದು ಏನು ಹುಯ್ಯಾರ ಹುಯ್ಯಾರ ರೀ. ಅದನ್ನ ಬಿಟ್ಟರೆ ಮತ್ತಾವ ಅಧಿಕಾರ ನಮ್ಮ ಮನೆಗೆ ಬಂದಿಲ್ರಿ, ವಿಸಿಟ್ ಕೊಟ್ಟಿಲ್ಲ ರೀ, ಕೇಳಿಲ್ಲ ರೀ, ಏನು ಮಾಡಿಲ್ಲ ರೀ? ಸ್ವಚ್ಛತಾನು ಮಾಡಿಲ್ಲ ಏನು ಮಾಡಿಲ್ಲ ರೀ? ಒಂದು ಪೌಡರ್ ಸಹಿತ ಸಿಂಪಡಣೆ ಮಾಡಿಲ್ರಿ ಅವರು. ಈಗ ಏನಾಗ್ಬೇಕಂತ ಇದನ್ನ ಎಲ್ಲ ಸ್ವಚ್ಛತಾ ಮಾಡ್ಬೇಕ್ರಿ, ಗ್ರಾಮ ಸ್ವಚ್ಛತಾ ಮಾಡ್ಬೇಕ್ರಿ. ಅಂತ ನೀರಂತೂ ಕೊಳಚದು ಕಂಡಾಪಟ್ಟಿನಲ್ಲ ಆತ್ರಿ, ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗಲಾತವ್ ರೀ. ಸೊಳ್ಳೆ ಕಚ್ಚಿದ್ರಿಂದ ಅತಿ ಹೆಚ್ಚಾಗಲಾತತ್ರಿ, ಹೆಚ್ಚಾಗಲ ಕಚ್ಚಿದ್ರೆ ತಿಳ್ಕೋರಿ. ಈಗ ಎಲ್ಲ ಬಡವ್ರು ಅದೀವಿ ನಾವೆಲ್ಲ ರೀ. ಹೋಗಿ ಒಂದು ಅಡ್ಮಿಟ್ ಆಗಿ ಬರ್ಬೇಕಾದ್ರೆ 40ರಿಂದ 50 ಸಾವಿರ ರೂಪಾಯಿ ಬಿಲ್ ಆಗಲಾತತ್ರಿ. ಅದನ್ನ ಕಟ್ಟುವಂಥ ಸ್ಥಿತಿಯಾಗಿ ನಾವಿಲ್ಲ ರೀ. ಅಂದ್ರೆ ಡೆಂಗ್ಯೂ ಆದ್ರೂ ಒಟ್ಟು ಅಧಿಕಾರಿಗಳು ಯಾರು ಇಲ್ಲ ಸರ್. ಎಲ್ಲ ST ಕಾಲೋನಿ ಆಗಿದೆ ಆಲ್ರೆಡಿ, ಬಟ್ ಎಲ್ಲ ನೀರಾಣಿ ನಿಂತು ಬಿಟ್ಟಿರೋದು. ನಿಮ್ಮ ಹೆಸರು? ಹನುಮಂತ್ ಭೂಪಾಲ್ ನಡುವಿನ ಮನೆ ಸರ್. ನಮ್ಮ ಊರಾಗ ಎಲ್ಲ ಕಾಲೋನಿ ಒಳಗೆ ನೀರು ನಿಂತು ಗಲೀಜಾಗಿ ಅನೇಕ ರೋಗಗಳು ಉದ್ಭವ ಆಗ್ಲತ್ತವ ರೀ. ಅದರ ದಶಿಂದ ನಾವು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು, ಯಾರೂ ಸ್ಪಂದಿಸ್ತಾ ಇಲ್ಲ. ಬರೀ ಅಲ್ಲೆಲ್ಲ ಕೊಳಚಿ ಅದು ಇದು ತುಂಬಿಕೊಂಡು ಹುಡುಗರಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಬರೀ ರೋಗ ಬಂದ ಎಲ್ಲ ಅದು ಖಾಸಗಿ ದವಾಖಾನೆಗೆ ಅಡ್ಮಿಟ್ ಮಾಡೋದು, ಫೀ ಕಟ್ಟಕ್ಕೆ ಆಗೋದಿಲ್ಲ ರೀ, ಎಲ್ಲ ಬಡ ಜನ ಐತಿ. ಹಿಂಗಾಗಿ ಮೇಲಾಧಿಕಾರಿಗಳು ಮನವಿ ಮಾಡಿಕೊಂಡ್ರೆ ಯಾರು ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ. 9ರಿಂದ 10 ಜನ ಡೆಂಗ್ಯೂ ಪೇಷಂಟ್ ಈಗಾಗಲೇ ಅದಾವ ರೀ, ಹಾಗೂ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಐತಿ. ಅದಕ್ಕೆ ದಯವಿಟ್ಟು ನಾವು ಈ ಪ್ರೆಸ್ ಮುಖಾಂತರ ಇಲ್ಲಿ ನಮ್ಮ ಅಧಿಕಾರಿಗಳಿಗಾಗಲಿ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರು, ಮೆಂಬರ್ಗಳು, ಅಧಿಕಾರಿಗಳು ಎಲ್ಲರಿಗೂ ಈ ಮೂಲಕ ಮನವಿ ಮಾಡ್ಕೊಳತ್ತಿದ್ದೆವು. ದಯವಿಟ್ಟು ಗ್ರಾಮವನ್ನು ಸ್ವಚ್ಛತೆ ಮಾಡಿ ರೋಗದಿಂದ ಮುಕ್ತಗೊಳಿಸ್ರಿ ಅಂತ ನಮ್ಮ. ನಿಮ್ಮ ಹೆಸರು? ಪರಶುರಾಮ್ ಗದಿಗೆಪ್ಪ ಮುರ. ಒಟ್ಟಾರೆಯಾಗಿ ರಡ್ಡೆರಟ್ಟಿ ಗ್ರಾಮ ಪಂಚಾಯಿತಿ, ತಾಲೂಕು ವೈದ್ಯಕೀಯ ತಂಡ ಮತ್ತು ಸಂಬಂಧಪಟ್ಟವರು ಇತ್ತ ಗಮನ ಹರಿಸುವ ಅಗತ್ಯವಿದೆ.